ಸಭಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೈಕಿನ ಸೀಟಿನೊಳಗಡೆ ಅವಿತಿದ್ದ ಬಣ್ಣ ಬಣ್ಣದ ಹಾವು, ಬೆಚ್ಚಿ ಬಿದ್ದ ಮೆಕ್ಯಾನಿಕ್ ಸಿಬ್ಬಂದಿ, ಕೋಡೇರಿ ದೋಣಿ ದುರಂತ, ಓರ್ವ ಮೀನುಗಾರನ ಮೃತದೇಹ ಪತ್ತೆ, ಸಿಮೆಂಟ್ ಸಾಗಾಟದ ಲಾರಿಗೆ ಬೆಂಕಿ, ಚಾಲಕ ಅಪಾಯದಿಂದ ಪಾರು. ಸುದ್ದಿಗಳ ವಿವರ. ಪುತ್ತೂರಿನ ದರ್ಬೆಯಲ್ಲಿರುವ ಗ್ಯಾರೇಜ್ ಒಂದಕ್ಕೆ ದುರಸ್ತಿಗೆಂದು ಬಂದಿದ್ದ ಬೈಕ್ನ ಸೀಟನ್ನು ಕಳಚುತ್ತಿದ್ದಂತೆ ಬಣ್ಣ ಬಣ್ಣದ ಹಾವೊಂದು ಬೈಕಿನ ಸೀಟ್ ಅಡಿಯಲ್ಲಿ ಅವಿತುಕೊಂಡಿರುವುದನ್ನು ಕಂಡು ಮೆಕ್ಯಾನಿಕ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಮೆಕ್ಯಾನಿಕ್ ಬೈಕ್ನ ಸೀಟ್ ಕಳಚುತ್ತಿದ್ದಂತೆ ಬಣ್ಣದ ಹಾವೊಂದು ಬೈಕ್ ಸೀಟ್ ಅಡಿಯಲ್ಲಿ ಸುತ್ತುವರಿದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಳಿಕ ಉರಗ ತಜ್ಞ ತೇಜಸ್ ಎಂಬುವರಿಗೆ ಈ ಕುರಿತು ಮಾಹಿತಿ ನೀಡಿ ತೇಜಸ್ ರವರು ಬಂದು ಬೈಕ್ ಸೀಟಿನ ಒಳಗೆ ಸುತ್ತುವರೆದಿದ್ದ ಹಾವನ್ನು ರಕ್ಷಣೆ ಮಾಡಿದರು. ಈ ಹಾವು ಅಲಂಕಾರಿಕ ಹಾರುವ ಹಾವಾಗಿದೆ. ಇದು ವಿಷರಹಿತವಾದ ಹಾವು ಎಂದು ಅಲ್ಲಿ ಸೇರಿದ್ದ ಜನರಿಗೆ ಮಾಹಿತಿ ನೀಡಿದರಲ್ಲದೆ ಹಾವನ್ನು ಕಾಡಿಗೆ ಬಿಡುವ ಮೂಲಕ ಹಾವಿನ ರಕ್ಷಣೆ ಕೂಡ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಡೇರಿಯಲ್ಲಿ ಭಾನುವಾರ ನಾಡದೋಣಿಯೊಂದು ಬ್ರೇಕ್ ವಾಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸಮುದ್ರ ಪಾಲಾಗಿದ್ದರು. ದೋಣಿ ಅವಘಡದಲ್ಲಿ ಸಮುದ್ರ ಪಾಲಾದವರನ್ನು ಹುಡುಕಲು ಇಂದು ಬೆಳಗ್ಗಿನಿಂದಲೇ ಶೋಧ ಕಾರ್ಯ ಮುಂದುವರಿದಿದ್ದು ಮೀನುಗಾರ ನಾಗರಾಜ್ ಖಾರ್ವಿ ಎಂಬವರ ಮೃತದೇಹ ಪತ್ತೆಯಾಗಿದೆ. ಭಾನುವಾರ ಸಂಜೆ ಈ ದುರ್ಘಟನೆ ಸಂಭವಿಸಿದ್ದು ನಾಲ್ವರು ಮೀನುಗಾರರು ಸಮುದ್ರ ಪಾಲಾಗಿದ್ದಾರೆ. 8 ಮೀನುಗಾರರನ್ನ ರಕ್ಷಿಸಲಾಗಿತ್ತು. ಇದೀಗ ಮಂಜುನಾಥ ಕಾರ್ವಿ, ಲಕ್ಷ್ಮಣ ಕಾರ್ವಿ ಮತ್ತು ಶೇಖರ್ ಕಾರ್ವಿ ಎಂಬುವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮೀನುಗಾರ ನಾಗರಾಜ್ ಕಾರ್ವಿ ಎಂಬುವರ ಮೃತದೇಹ ಪತ್ತೆಯಾಗಿದೆ. ಇದೇ ವೇಳೆ ಸಮುದ್ರ ಪಾಲಾದ ಮೀನುಗಾರರಿಗೆ ಪರಿಹಾರ ನೀಡಬೇಕು ಎಂದು ಮೀನುಗಾರರ ಮುಖಂಡರು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನವಿ ಮಾಡಿದ್ದಾರೆ. ಮೀನುಗಾರ ಮುಖಂಡರ ಮನವಿಗೆ ಸ್ಪಂದಿಸಿರುವ ಸಚಿವರು ಶೀಘ್ರವೇ ಮೀನುಗಾರರ ಮನೆಗಳಿಗೆ ಭೇಟಿ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಸಿಮೆಂಟ್ ಸಾಗಾಟದ ಲಾರಿಯೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಲಾರಿ ಭಾಗಶಃ ಬೆಂಕಿಗಾಹುತಿಯಾದ ಘಟನೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75 ಗುಂಡಿಯ ಸಮೀಪ ನಡೆದಿದೆ. ಗುಂಡಿಯ ಸಮೀಪ ಸಿಮೆಂಟ್ ಸಾಗಾಟದ ಲಾರಿಯೊಂದರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಪರಿಣಾಮ ಲಾರಿ ಭಾಗಶಃ ಸುಟ್ಟು ಹೋಗಿರುವ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಸಿಮೆಂಟ್ ಸಾಗಾಟ ಮಾಡುತ್ತಿದ್ದ ಲಾರಿಯಲ್ಲಿ ಗುಂಡಿಯ ಗಡಿ ಸಮೀಪ ಬೆಂಕಿ ಕಾಣಿಸಿಕೊಂಡಿದೆ. ಇದರ ಅರಿವಾಗುತ್ತಿದ್ದಂತೆ ಚಾಲಕ ಲಾರಿ ನಿಲ್ಲಿಸಿದ್ದು ಬಳಿಕ ಸ್ಥಳೀಯರ ಸಹಕಾರದೊಂದಿಗೆ ಬೆಂಕಿ ನಂದಿಸಲಾಗಿದೆ. ಬೆಂಕಿಯಿಂದಾಗಿ ಲಾರಿಯ ಟೈರ್ ಸುಟ್ಟು ಹೋಗಿದ್ದು ಹೆಚ್ಚಿನ ಅನಾಹುತ ನಡೆದಿಲ್ಲ. ಇನ್ನು ಲಾರಿ ಚಾಲಕ ಕ್ಲೀನರ್ ಅಪಾಯದಿಂದ ಪಾರಾಗಿದ್ದಾರೆ. ನಿಮ್ಮ ಆದ್ಯತೆಗೆ ನಮ್ಮ ಸ್ಪಂದನೆ. ವಿವಿಧ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಸೇಲ್ಸ್ ಅಂಡ್ ಸರ್ವಿಸ್. ಮನಮೆಚ್ಚುವ ಗೃಹೋಪಯೋಗಿ ವಸ್ತುಗಳು ಒಂದೇ ಸೂರಿನಡಿ. ಇಲ್ಲಿ ಭೇಟಿ ನೀಡಿ ಇಂಟೆಕ್ ಎಲೆಕ್ಟ್ರಾನಿಕ್ಸ್, ಮೊದಲ ಮಹಡಿ, ಟೋಮ್ ಬಜರ್, ಕಡಬ. 9448215186. ಬದುಕಿನ ಬಂಡಿ ಸಾಗಲು ಜೊತೆಗಿರಲಿ ಟಿವಿಎಸ್ ದ್ವಿಚಕ್ರ ವಾಹನ. ಅಧಿಕ ಮೈಲೇಜ್, ಪವರ್ಫುಲ್ ಎಂಜಿನ್. ಹೆಚ್ಚಿನ ಮಾಹಿತಿಗಾಗಿ ಇದೇ ಭೇಟಿ ನೀಡಿ ಅಡಿಗ ಮೋಟಾರ್ಸ್ ಕಡಬ, 7618736636. ಇತ್ತೀಚೆಗೆ ಮಂಗಳೂರು FC ಮಂಗಳೂರು ಅಕಾಡೆಮಿಗೆ ನಡೆದ Under-18 ಆಯ್ಕೆ ಟ್ರಯಲ್ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕಾರಣ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಡೆಯುವ ಹೀರೋ ಹೈಲೀಗ್ ಪಂದ್ಯಾಟದಲ್ಲಿ FC ಮಂಗಳೂರು ಫುಟ್ಬಾಲ್ ಅಸೋಸಿಯೇಷನ್ ತಂಡದ ಪರವಾಗಿ ಅದ್ನಾನ್ ಪಟೇಲ್ ಪಾಲ್ಗೊಳ್ಳಲಿದ್ದಾರೆ. ಆಲ್ ಇಂಡಿಯಾ ಫುಟ್ಬಾಲ್ ಅಸೋಸಿಯೇಷನ್ ತನ್ನನ್ನು ನೋಂದಾಯಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಹಲವಾರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪಂದ್ಯಾವಳಿಗಳನ್ನು ಪ್ರತಿನಿಧಿಸಿ ಬಹುಮಾನಗಳನ್ನು ಅದ್ನಾನ್ ಪಟೇಲ್ ಅವರು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ರೋಟರಿ ಇಂಗ್ಲಿಷ್ ಮೀಡಿಯಂ ಸುಳ್ಯ ಶಾಲೆಯಲ್ಲಿ 10 ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅದ್ನಾನ್ ರವರು ಸಹರಾ ಯುನೈಟೆಡ್ ಸುಳ್ಯ ಫುಟ್ಬಾಲ್ ತಂಡದ ಕಾಯಂ ಸದಸ್ಯ ಹಾಗೂ ಈ ಹಿಂದೆ ಸಹರಾ ಯುನೈಟೆಡ್ ಫುಟ್ಬಾಲ್ ಅಸೋಸಿಯೇಷನ್ ಸುಳ್ಯ ಇದರ
ತರಬೇತುದಾರರಾದ ಮುನಾಫರ್ ಅವರಿಂದ ತರಬೇತಿ ಪಡೆಯುತ್ತಿದ್ದಾರೆ. ಅರಂತೋಡು ಜುಮ್ಮಾ ಮಸೀದ್ ಇದರ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಕಾದರ್ ಪಟೇಲ್ ಹಾಗೂ ಜೈನಬಿ ದಂಪತಿಯ ಪುತ್ರ. ಯುವ ಪ್ರತಿಭೆಗಳನ್ನ ಹುಡುಕಿ ಅವರಲ್ಲಿರುವ ಸಾಮರ್ಥ್ಯ ಹೊರಗೆಡವಲು ವೇದಿಕೆ ಕಲ್ಪಿಸುವ ಕಾರ್ಯವನ್ನ ಸಹರ ಫುಟ್ಬಾಲ್ ಅಸೋಸಿಯೇಷನ್ ಸುಳ್ಯ ಮಾಡುತ್ತಿದೆ. ಯುವ ಆಟಗಾರರನ್ನ ಪೋಷಿಸಲು ಮತ್ತು ಬೆಳೆಸುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸಲಾಗುತ್ತದೆ. ಇದರಿಂದ ಭಾರತ ತಂಡಕ್ಕೆ ಉತ್ತಮ ಆಟಗಾರರನ್ನ ಕಾಣಿಕೆಯಾಗಿ ನೀಡಲು ಸಾಧ್ಯವಾದರೆ ನಮ್ಮ ಕೆಲಸ ಸಾರ್ಥಕವಾದಂತೆ ಎಂದು ಸಹರ ತಂಡದ ವ್ಯವಸ್ಥಾಪಕರು ಹೇಳುತ್ತಾರೆ. ಮಂಚಿಲ ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಜಂಟಿ ಆಶ್ರಯದಲ್ಲಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಸಹಯೋಗದಲ್ಲಿ 74ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಸಫರ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ನಲ್ಲಿ ನಡೆಯಿತು. ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಯುಎಚ್ ಫಾರೂಕ್ ಮಾತನಾಡಿ, ಪ್ರತಿ ವರ್ಷವೂ ನಾವು ಸ್ವಾತಂತ್ರ್ಯೋತ್ಸವ ದಿನದಂದು ಈ ಬ್ಲಡ್ ಡೊನೇಷನ್ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ. ಈ ಬಾರಿ ಕೋವಿಡ್ ಕಾರಣದಿಂದಾಗಿ ಸ್ವಾತಂತ್ರ್ಯೋತ್ಸವದ ಮರುದಿನ ಆಯೋಜಿಸಿ ಯಶಸ್ವಿ ಕಂಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಅಧ್ಯಕ್ಷ ನಾಸಿರ್ ಹುಸೇನ್ ಮಂಚಲಾ ಮಾತನಾಡಿ, ಶಿಬಿರದಲ್ಲಿ ಸಹಕರಿಸಿದ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಸ್ವಾತಂತ್ರ್ಯೋತ್ಸವ ದಿನದಂದು ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತೇವೆ ಎಂದು ಹೇಳಿದ್ದಾರೆ. ಬೆಳೆ ಸಮೀಕ್ಷೆಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರೈತರಿಗೆ ತರಬೇತಿ ಕಾರ್ಯಾಗಾರವು ಕಡಬದ ವಿವಿಧೆಡೆ ಸೋಮವಾರದಂದು ನಡೆಯಿತು. ಕಡಬ ಕಂದಾಯ ನಿರೀಕ್ಷಕ ಅವಿನ್ ರಂಗತ್ತ ಮಲೆಯವರ ನೇತೃತ್ವದಲ್ಲಿ ಕಡಬ ಸಿಎ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕಲ್ಪುರೆಯವರ ಸಹಕಾರದೊಂದಿಗೆ ಕಡಬ ಸಿಎ ಬ್ಯಾಂಕ್ನ ಸಭಾಂಗಣ, ಕಲ್ಲುಗುಡ್ಡೆ, ಕೊನಾಜೆ, ಐತೂರು, 102 ನೆಕ್ಕಿಲಾಡಿ ಗ್ರಾಮದ ಕೋಲೆಂತಾಡಿ ಎಂಬಲ್ಲಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಸ್ಟರ್ ಟ್ರೈನರ್ಗಳಾದ ಗ್ರಾಮ ಕರ್ಣಿಕ ರಮೇಶ್ ಹಾಗೂ ಕೃಷಿ ಇಲಾಖೆಯ ಸೀಮಾ ತರಬೇತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಕರಿಣಿಕರಾದ ಹರೀಶ್, ಸಿದ್ದಲಿಂಗು, ಶ್ರೀರಾಜ್ ಉಪಸ್ಥಿತರಿದ್ದರು. ದೈನಂದಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.